ಇವತ್ತು ನಾವು ಸಿಂಪಲ್ ಆಗಿ ರುಚಿಯಾಗಿರುವ ಅಷ್ಟೇ ಹಿತಕರವಾಗಿರುವಂತ ತವೆ ಊಟ ಮಾಡೋಣ. ಇದರಲ್ಲಿ ತೊಗರಿ ಬೇಳೆ ತವೆ ಇದೆ, ಬೀಟ್ರೂಟ್ ಪಲ್ಯ ಇದೆ, ಮುದ್ದುಳಿ ಇದೆ. ಮುದ್ದುಳಿಯ ರೆಸಿಪಿನ ಈಗಾಗಲೇ ಶೇರ್ ಮಾಡಿದ್ದೇನೆ. ಹಾಗೇನೇ ಅನ್ನ ಊಟ ಅಂದಮೇಲೆ ಅನ್ನ ಜೊತೆ ಮೊಸರು ಅಥವಾ ಮಜ್ಜಿಗೆ ಇಡ್ತೇವೆ ನಾವು. ಉಪ್ಪಿನಕಾಯಿ ಇರ್ಬೋದು, ಹಾಗೇನೇ ಹಪ್ಪಳ ಕೂಡ ಇಡ್ಬೋದು. ಬನ್ನಿ ಹೇಗೆ ಅಂತ ನೋಡೋಣ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ತವೆ ಮಾಡಲಿಕ್ಕೆ ಅರ್ಧ ಕಪ್ ತೊಗರಿಬೇಳೆನ 15 ನಿಮಿಷ ನೆನೆಸಿರೋದನ್ನ ತೊಳೆದು ನೀರು ಬಸಿದು ಕುಕ್ಕರಿಗೆ ಹಾಕಿದ್ದೇನೆ. ಅದಕ್ಕೆ 3 ಕಪ್ ನೀರು ಹಾಕಿದ್ದೇನೆ. 2 ಹಸಿಮೆಣಸು ಸೀಳಿ ಹಾಕಿದ್ದೇನೆ. 5-6 ಕರಿಬೇವಿನ ಎಲೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ತುಪ್ಪ, 1 ಚಮಚ ಹೆಚ್ಚಿರೋ ಶುಂಠಿ, ಚಿಟಿಕೆ ಅರಿಶಿನ ಪುಡಿ ಹಾಕಿ, ಅಂದರೆ 1/4 ಚಮಚ ಆಗೋಷ್ಟು ಹಾಕ್ಬೋದು. 4 ವಿಶಲ್ ಬರೋ ತನಕ ದೊಡ್ಡ ಉರಿಯಲ್ಲಿ ಸರಿಯಾಗಿ ಬೇಯಿಸ್ಕೊಳ್ಬೇಕು. ಮೆತ್ತಗೆ ಬೆಂದಿರಬೇಕು. ಬೆಂದಾದ ಮೇಲೆ ಒಂದು ಸರಿ ಹೀಗೆ ವಿಸ್ಕ್ ಮಾಡಿದರೆ ಸರಿಯಾಗಿ ಮ್ಯಾಶ್ ಆಗಿ, ನೀರು ಸಪ್ರೇಟ್ ಬೇಳೆ ಸಪ್ರೇಟ್ ಆಗಬಾರ್ದು. ಈ ಕನ್ಸಿಸ್ಟೆನ್ಸಿಯಲ್ಲಿ, ಈ ಸ್ಥಿರತೆಯಲ್ಲಿ ಇರಬೇಕು. ಇದೀಗ ರೆಡಿಯಾಗಿದೆ. ಒಂದು ಒಗ್ಗರಣೆ ಕೊಟ್ಟರೆ ಆಯಿತು. ಒಗ್ಗರಣೆಗೆ 1 ದೊಡ್ಡ ಚಮಚ ತುಪ್ಪ ಉಪಯೋಗಿಸ್ತಾ ಇದ್ದೇನೆ. ಎಣ್ಣೆಯಲ್ಲಿಯೂ ಕೊಡ್ಬೋದು. 1 ಚಮಚ ಸಾಸಿವೆ ಸಿಡಿದ ಮೇಲೆ ಮತ್ತೆ ಪುನಃ ಕರಿಬೇವು 8-10, 1 ಒಣಮೆಣಸಿನ್ಕಾಯಿ ತುಂಡು ಮಾಡಿ ಹಾಕಿರೋದು, ಚಿಟಿಕೆ ಇಂಗಿನ ಪುಡಿ. ಇದನ್ನ ಚೆನ್ನಾಗಿ ಹುರಿದು ತವೆಗೆ ಹಾಕಿ ಕಲಸಿದ್ರೆ ಆಯಿತು. ಸಾಮಾನ್ಯವಾಗಿ ತವೆ ಮಾಡುವಾಗ ಟೊಮ್ಯಾಟೊ ಹಾಕೋದಿಲ್ಲ, ಲಿಂಬೆರಸನೂ ಹಾಕೋದಿಲ್ಲ. ಹಾಗೂ ಕೂಡ ನಿಮ್ಮ ರುಚಿಗೆ ತಕ್ಕ ಹಾಗೆ ನಿಮಗೆ ಬೇಕಿದ್ದರೆ ಕೊನೆಯಲ್ಲಿ ಲಿಂಬೆರಸ ಸ್ವಲ್ಪ ಹಾಕ್ಬೋದು. ನಾನು ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಮತ್ತು ಮಾಡಿಟ್ಕೊಂಡಂಥ ಒಗ್ಗರಣೆನ ಹಾಕಿ ಚೆನ್ನಾಗಿ ಕಲಕ್ತಾ ಇದ್ದೇನೆ. ಬಿಸಿಯಾಗಿ ಬಡಿಸ್ಕೊಂಡು ಊಟ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಪಲ್ಯ ಮಾಡಲಿಕ್ಕೆ 2 ದೊಡ್ಡ ಚಮಚ ಎಣ್ಣೆ ಬಿಸಿ ಮಾಡಿದ್ದೇನೆ. ಇದಕ್ಕೆ 1/2 ಚಮಚ ಸಾಸಿವೆ ಹಾಕಿದ್ದೇನೆ. ಸಾಸಿವೆ ಸಿಡಿದ ಮೇಲೆ 8-10 ಕರಿಬೇವಿನ ಎಲೆ, 1/2 ಚಮಚ ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರ್ಕೊಳ್ತಾ ಇದ್ದೇನೆ. ಇದನ್ನು ಕಡಲೆಬೇಳೆ ಬೇಕಿದ್ರೂ ಹಾಕ್ಕೊಳ್ಬೋದು. 1 ದೊಡ್ಡ ಚಮಚ ಆಗುವಷ್ಟು ಸಣ್ಣಗೆ ಹೆಚ್ಚಿರುವ ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕಿದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಇದಕ್ಕೆ ನಾವು ಈರುಳ್ಳಿ ಹಾಕ್ಕೊಳ್ಬೇಕು. ಈರುಳ್ಳಿನ ನಾನು ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದೇನೆ. ಒಂದು ಸ್ವಲ್ಪ ಸಣ್ಣ ಗಾತ್ರದ ಈರುಳ್ಳಿನೇ ತೊಗೊಂಡಿದ್ದೇನೆ. ಇಲ್ಲಿ ಚೆನ್ನಾಗಿ ಇದನ್ನು ಕೂಡ ಬಾಡಿಸ್ಕೊಳ್ಬೇಕು. ನಾನು 3 ಮಧ್ಯಮ ಗಾತ್ರದ ಬೀಟ್ರೂಟ್ ತೊಗೊಂಡು ಅದನ್ನ ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದೇನೆ ಈಗಾಗಲೇ. ಅದನ್ನು ಕೂಡ ಈಗ ಹಾಕ್ಕೊಳ್ತಾ ಇದ್ದೇನೆ. ತುಂಬ ಸಿಂಪಲ್ಲಾಗಿದೆ ಇವತ್ತಿನ ಊಟದ ರೆಸಿಪಿ. 3 ಬೀಟ್ರೂಟನ್ನು ಸಣ್ಣಗೆ ಹೆಚ್ಚಿರೋದನ್ನು ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು. ಮೊದಲು 1-2 ನಿಮಿಷ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ಹೀಗೆ ಮುಚ್ಚಳ ಮುಚ್ಚಿ ಬೇಯಿಸೋ ಮುಂಚೆ ಮತ್ತು ನಾವು ನೀರು ಹಾಕೋದು ಬೇಡ. ಪಲ್ಯಕ್ಕೆ ರುಚಿ ಸ್ವಲ್ಪ ಕಡಿಮೆ ಆಗ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ಬೇರೆ ಮಸಾಲೆಗಳನ್ನು ಸ್ವಲ್ಪ ನಂತರ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಮೊದಲು ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ 3 ನಿಮಿಷ ಬೇಯಿಸ್ಕೊಳ್ಬೇಕು. ನಾವು ನೀರು ಹಾಕದೇ ಇರೋದ್ರಿಂದ ಸೀದು ಹೋಗೋ ಸಂಭವ ಇರ್ತದೆ. 2-3 ನಿಮಿಷ ಆದಮೇಲೆ ಒಮ್ಮೆಲೆ ಮುಚ್ಚಳ ತೆಗೆದು ಮತ್ತೊಮ್ಮೆ ಕಲಿಸ್ಕೊಳ್ಬೇಕು. ಆಮೇಲೆ ಮತ್ತೆ ಮುಚ್ಚಳ ಮುಚ್ಚಿ ಮತ್ತೊಂದು 2 ನಿಮಿಷ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಬೇಕು. ನೀವು ಮಧ್ಯಮ ಅಥವಾ ದೊಡ್ಡ ಉರಿ ಇಟ್ಟರೆ ಬೇಗ ಸೀದು ಹೋಗ್ತದೆ. ಇದೀಗ ಬಾಡಿದೆ ಸರಿಯಾಗಿ ಬೀಟ್ರೂಟ್. ಈಗ ಇದಕ್ಕೆ ಮಸಾಲೆ ಹಾಕೋಣ. 3/4 ಚಮಚ ಅಚ್ಚ ಖಾರದ ಪುಡಿ, 1/4 ಚಮಚ ಕೊತ್ತಂಬರಿ ಪುಡಿ, 1/4 ಚಮಚ ಜೀರಿಗೆ ಪುಡಿ, ಚಿಟಿಕೆ ಅರಿಶಿನ ಪುಡಿ ಇಷ್ಟೇ ಹಾಕಿರೋದು ನಾನು. ಬೇಕಿದ್ದರೆ ಗರಂ ಮಸಾಲ ಪುಡಿನ ಹಾಕ್ಕೊಳ್ಬೋದು. ಕೊನೆಯಲ್ಲಿ ಲಿಂಬೆ ರಸ ಹಾಕೋಣ. ಇದಕ್ಕೆ 2 ನಿಮಿಷ ಮತ್ತೆ ಸಣ್ಣ ಉರಿಯಲ್ಲಿ ಬೇಯಿಸಿದರೆ ಸಾಕು. ಬೀಟ್ರೂಟ್ ಸಾಧಾರಣ ಬೆಂದಿರ್ತದೆ, ಅದಕ್ಕೆ ಮಸಾಲೆ ಸರಿಯಾಗಿ ಕೂಡ್ಕೊಳ್ಬೇಕು ಅಷ್ಟೇ. ಕೊನೆಯಲ್ಲಿ 2 ದೊಡ್ಡ ಚಮಚ ಆಗುವಷ್ಟು ತುರಿದ ಹಸಿ ತೆಂಗಿನ ತುರಿ, ಹಾಗೆಯೇ ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು, 1/2 ಚಮಚ ಲಿಂಬೆ ರಸ ಹಾಕಿ ಕಲಿಸ್ಕೊಳ್ತಾ ಇದ್ದೇನೆ. ನೀವು ಬೇಕಿದ್ದರೆ ಹುಣಸೆಹಣ್ಣಿನ ಕಿವಿಚ್ಚಿ ನೀರನ್ನು ಕೂಡ ಹಾಕ್ಬೋದು. ಇದು ಕೂಡ ರೆಡಿಯಾಗಿದೆ. ಸಿಂಪಲ್ಲಾಗಿ ಬೇಗನೆ ಆಗುವಂಥ ಊಟ. ಅನ್ನ ಮೊದಲೇ ಮಾಡಿ ಇಟ್ಕೊಂಡಿದ್ದೆ ನಾನು. ಅನ್ನಕ್ಕೆ ಬಿಸಿ ಬಿಸಿ ತವೆ ಮೇಲೆ ಒಂದು ಅರ್ಧ ಅಥವಾ 1 ಚಮಚ ತುಪ್ಪನೂ ಹಾಕಿದರೆ ರುಚಿ ತುಂಬ ಚೆನ್ನಾಗಿರ್ತದೆ. ಹಾಗೆಯೇ ಬೀಟ್ರೂಟ್ ಪಲ್ಯ ಮಾಡಿಟ್ಕೊಂಡಿರೋದು. ನಾನು ಮುದ್ದುಳಿ ರೆಸಿಪಿ ಈಗಾಗಲೇ ನಿಮಗೆ ತೋರಿಸಿದ್ದೇನೆ. ಎಷ್ಟೊಂದು ಜನ ನೀವು ಕಮೆಂಟ್ ಮಾಡಿದ್ದೀರಿ. ಪೈನಾಪಲ್ ಮುದ್ದುಳಿ ಇದು. ಇದ್ದರೆ ಬೇರೆ ಏನಾದರೂ ಒಂದು ಐಟಮ್ ಹಾಕ್ಬೋದು, ಇಲ್ಲದೇ ಇದ್ದರೆ ಹಾಗೇನೂ ನಡೀತದೆ. ಹಾಗೆಯೇ ಮೊಸರು ಅಥವಾ ಮಜ್ಜಿಗೆ ಇಟ್ಕೊಳ್ಬೋದು. ಉಪ್ಪಿನಕಾಯಿ, ಉಪ್ಪು, ಹಪ್ಪಳ ಇದೆಲ್ಲ ಇದ್ದೇ ಇರ್ತದೆ. ಸಿಂಪಲ್ಲಾಗಿರುವ, ರುಚಿಯಾಗಿರುವ, ಹಿತಕರವಾಗಿರ್ತದೆ. ಈ ರೀತಿ ಒಂದು ಊಟ ಮಾಡ್ಕೊಂಡು ಊಟ ಮಾಡಿದರೆ ಖಂಡಿತ ಮಾಡಿ ನೋಡಿ. ಇನ್ನೊಂದು ರೆಸಿಪಿ ಜೊತೆ ನಾನು ಮತ್ತೆ ಬರ್ತೇನೆ. ಧನ್ಯವಾದಗಳು.